ಬೆನ್ಸ್ ಹಾ ಕೊಡು ಏ ಏ ಈಗ ಏನ್ರಿ ಮಾಡ್ತೀರಾ ಫೋನ್ ಕೊಡ್ರಿ ವೇಟ್ ಫೋನ್ ಕೊಡ್ರಿ ಹಲೋ ರವಿ ಏ ಲಕ್ಷ್ಮಿ ಏನಮ್ಮ ಕೂಜ ಕೊಡ್ರಿ ಸಾರಿ ಸಾರಿ ತೇಜ ಚೆನ್ನಾಗಿದ್ದೀಯಾ ಏ ಯಾರು ಮತ್ತೆ ಮಾತಾಡ್ತಾ ಇದೀನಿ ಅಯ್ಯೋ ಭಾಗ್ಯ ಲಕ್ಷ್ಮಿ ಫೋನ್ ಕೊಡ್ರಿ रवि अलग बर्तीनि अस्ट धैर्य नोड़े अड्रेस नोट मे मैसूर निमिषंब देवस्थान अलग स्ट्रेट बंद अलग किलोमीटर तोट कोटदा अलग मन अल ग्रेट भाग्यलक्ष्मी ना बरवर्गू मात्र अलिया हेग ओड हा अंत नोड़ वर्धन मन हमारे ಜಾಲಿಯಾಗಿ ಬೈಕಲ್ ಹೋಗಿ ಹೋಟೆಲ್ ಅಲ್ಲಿ ತಿನ್ಬೇಕು ಹತ್ತು ಡಬಲ್ ಹೋಗೋಣ ಅದೆಲ್ಲ ಏನು ಬೇಡ ಓಕೆ ನೀವು ಮನೆಲೇ ಇರಿ ನಾನು ಹೋಟೆಲ್ಗೆ ಹೋಗಿ ತಗೊಂಡು ಬರ್ತೀನಿ ಅದೆಲ್ಲ ಆಗಲ್ಲ ನಾನು ಬರ್ತೀನಿ ನಾನು ಹೇಳೋದು ಕೇಳ್ರಿ ಇಲ್ಲೇ ಇರಿ ನಾನು ಹೋಗಿ ತಗೊಂಡು ಬರ್ತೀನಿ ಸರಿ ನೀನು ಬೇಕಾದ್ರೆ ಇಲ್ಲೇ ಇರು ನಾನು ಹೋಗಿ ನಿಂಗೆ ಏಯ್ ಇರಿ 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 ನಾನು ಬರ್ತೀನಿ ಬಾ ಬಾ ಕರ್ಕೊಂಡು ಹೋಗಿ ಬಾ ಏ ಬರ್ ಬಿಸ್ಕೆಟ್ ನಿಲ್ಲಿಸು ನಿಲ್ಲಿಸು ಗುಡ್ ಬಾಯ್ ಗುಡ್ ಬಾಯ್ लक्ष्मी ಎಲ್ಲರೂ ನೋಡ್ತಿದ್ದಾರೆ ಲಕ್ಷ್ಮಿ ಬೇಡ ನೀನ್ ಹೊರಡು ಕಾಲ್ ಮಾಡಿದಾಗ ಬಾ ಶಿಟ್ ನೀನ್ ಜೊತೆ ಬೈಕ್ ಅಲ್ಲಿ ಕೂತ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲೇ ಬರಬೇಕಲ್ಲ
ಏ ಭಾಗ್ಯಲಕ್ಷ್ಮಿ ಬಾರೆ, ಇವತ್ತು ಈ ತೇಜ ಯಾರಂತ ತೋರಿಸ್ತೀನಿ. ಧೈರ್ಯ ಇದ್ರೆ ಬಂದಿದ್ದು, ಈಗ ಬಂದಿದ್ದೀನಿ, ಏನೇ ಮಾಡ್ತೀಯ? ಹಲ್ ಮುರಿದು ನಿನ್ ಕೈ ಕೊಡ್ಲಿಲ್ಲ ಅಂದ್ರೆ ಲಕ್ಷ್ಮಿ, ನಾನು ಹೇಳೋದೊಂದು ಕೇಳಿ. ತೇಜ ನಮ್ ಫ್ರೆಂಡ್, ಅವ್ರ ಮೇಲೆ ನಿಮ್ಗೆ ಯಾಕೆ ಕೋಪ? ಬನ್ನಿ, ಬಂದ್ ರೆಸ್ಟ್ ತಗೊಳ್ಳಿ. ಆಗಲ್ಲ, ಇವ್ಳಿಗ್ ಮೊದಲು ಹೋಗಕ್ ಹೇಳು. ನೋಡಿದ್ರೆ ನಂಗಾಗಲ್ಲ, ಹೋಗಿ ಹೋಗಿ. ನೀನು ಅವ್ರು ಹೋಗ್ತಾರೆ, ನೀವು ಬನ್ನಿ. ತೇಜ ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಸ್ವಲ್ಪ ಸಮಾಧಾನವಾಗಿರಿ, ನಾನು ಬಂದು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸರಿ ಸರಿ, ಮಾತಾಡ್ತಿಲ್ಲ ಮಾತಾಡ್ತಿಲ್ಲ, ಬಂದ್ಬಿಡ್ತೀನಿ. ಲಕ್ಷ್ಮಿ ಮೊದಲು ರೆಸ್ಟ್ ತಗೊಳ್ಳಿ, ಬನ್ನಿ ಬನ್ನಿ ಲಕ್ಷ್ಮಿ. ಮೊದಲು ನಿನ್ ಕಾರ್ ಹೊಡೆದಾಗ ತಿನ್ಕಣೆ, ಏನು ಇಲ್ಲ, ಬನ್ನಿ. ಅವಳು ಇನ್ನು ಹೋಗಿಲ್ಲ, ಹೋಗ್ತಾರೆ, ನೀವು ಬನ್ನಿ. ಅವಳು ಯಾಕೆ ನಾವು ಹೋಗಿದ್ ಕಡೆ ಎಲ್ಲ ಬರ್ತಾಳೆ? ನೀನ್ ಕರೆದ್ಯಾ? ನಾನಾ? ಸರಿ, ಮೊದಲು ಮಲಗಿ ರೆಸ್ಟ್ ಮಾಡಿ. ನಿದ್ದ ಕುಡಿಯಕ್ಕೆ ಏನಾರು ಬೇಕಾ? ನೀರ ಕೊಡ್ತೀಯಾ? ಮತ್ತೆ ನೀರಾನ? ಇಷ್ಟೊತ್ತು ಕುಡಿದ್ ಸಾಕು, ನೀವು ದಯವಿಟ್ಟು ಮಲಗಿ, ರೆಸ್ಟ್ ಮಾಡಿ. ಹೇಳೋದನ್ನ ಕೇಳಿ, ಚೆನ್ನಾಗಿ ನಿದ್ದೆ ಮಾಡಿ, ಓಕೆನಾ? ಏನು ಕೂತ್ಕೋ, ಬಾ ಕೂತ್ಕೋ. ನಾನು ನಿನ್ನ ಹತ್ರ ಏನು ಹೇಳ್ಬೇಕು. ಇಲ್ಲ ಹೇಳಿ. ನಿಜವಾಗ್ಲೂ ಹೇಳ? ನಿಜವಾಗ್ಲೂ ಹೇಳಿ. ಬಾ, ಗುಡ್ ನೈಟ್ ಬಟರ್ ಬಿಸ್ಕೆಟ್. ಸಾರಿ ತೇಜ, ನಾನು ನಿಮ್ಗೋಸ್ಕರ ಸುಮ್ಮನೆ ಇದ್ದೆ. ಇಲ್ಲ ಅಂದ್ರೆ ಅವಳನ್ನ? ಇಲ್ಲ, ಅವ್ರದ್ದು ಯಾವ ತಪ್ಪು ಇಲ್ಲ. ನೀರ ಅನ್ಕೊಂಡು ಸೇಂದಿನ ಕುಡಿದ್ಬಿಟ್ಟಿದ್ದಾರೆ. ಅದರಿಂದ ಏನ್ ಮಾಡ್ತಿದ್ದಾರೆ, ಏನ್ ನಡೀತಿದೆ ಅವ್ರಿಗೇನು ಗೊತ್ತಾಗ್ತಿಲ್ಲ. ಸೇಂದಿ ಕುಡ್ದಿರ್ಬೋದು, ಆದ್ರೆ ನಿಜವಾಗ್ಲು ಅವಳು ಈ ತರ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳು ಬೇಕಂತ ಮಾತಾಡಿರ್ತಾಳೆ, ಅವಳಿಗೆ ಮ್ಯಾನರ್ಸೇ ಗೊತ್ತಿಲ್ಲ. ರವಿ, ಅಂತ ಹುಡುಗಿನ ನೀವ್ ಯಾಕೆ ಫ್ರೆಂಡ್ ಮಾಡ್ಕೊಂಡಿದ್ದೀರಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ ತೇಜ. ಲಕ್ಷ್ಮಿ ನಿಜವಾಗ್ಲೂ ಒಳ್ಳೆ ಹುಡುಗಿ, ನಡತೆಯಲ್ಲಾದ್ರೂ ಸರಿ, ಗುಣದಲ್ಲಾದ್ರೂ ಸರಿ, ಅವರಲ್ಲಿ ಆ ಥರ ಯಾವ ಕೊರತೆನೂ ಇಲ್ಲ ತೇಜ. ಸರಿ, ಅವಳ ಬಗ್ಗೆ ಈಗ ಯಾಕೆ ಮಾತು? ನಾನು ಯಾಕೆ ಮೈಸೂರಿಗೆ ಬಂದಿದ್ದೀನಿ ಅಂತ ಗೊತ್ತಾ? ಡೆಫಿನೆಟ್ ಆಗಿ ನನಗೋಸ್ಕರ ಅಂತೂ ಬಂದಿರಲ್ಲ, ದೇವಸ್ಥಾನಕ್ಕೆ ತಾನೇ ಬಂದಿದ್ದೀರಾ? ದೇವಸ್ಥಾನಕ್ಕೂ ನಿಮಗೋಸ್ಕರ. ನಾನಂತೂ ತುಂಬ ಸುಳ್ಳು ಹೇಳ್ತೀನಿ, ಆದರೆ ಬೇರೆ ಯಾರಾದರೂ ಸುಳ್ಳು ಹೇಳಿದ್ರೆ ತುಂಬ ಬೇಗ ಕಂಡು ಹಿಡಿತೀನಿ. ಹಾಗಾದ್ರೆ ನಂಬೋದಿಲ್ವಾ? ಹೇ, ಇಲ್ಲ ಇಲ್ಲ, ನಾನು ಹಾಗೆ ಹೇಳೋಕ್ ಬರಲಿಲ್ಲ. ಒಂದು ನಿಮಿಷ. ಸೂಪರ್ ಆಗಿದ್ದಾರೆ. ರಿಯಲಿ? ನಿಜವಾಗ್ಲೂ ಪ್ರಿಯಾ, ನಾನು ನಿಜವಾಗ್ಲೂ ಇರೋದಕ್ಕಿಂತ ನಿಮ್ ಪೇಂಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ನಿಮ್ಮನ್ನ ನಾನು ಯಾವ ಬ್ರಷ್ ಅಲ್ಲಿ ಬಿಡಿಸ್ದೆ ಅಂತ ಗೊತ್ತಾ? ಯಾವ ಬ್ರಷ್ ಅಲ್ಲಿ? ಈ ಬ್ರಷ್ ಅಲ್ಲಿ. ನಿಜವಾಗ್ಲೂ ನೀವು ಬೆರಳಲ್ಲಿ ಪೇಂಟ್ ಮಾಡಿದ್ದೀರಾ ಅಂತ ನನಗೆ ನಂಬೋಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ ರೀ. ನಂಬಿಕೆ ಬರ್ತಿಲ್ಲ. ಇದನ್ನ ನಿಮ್ ಕೈಯಾರೆ ತಗೊಳ್ಳಿ. It's my gift with love.
ತೇಜ ಅವರೇ ಪೇಂಟ್ ಮಾಡಿರೋದು ಅದಕ್ಕೆ ಇವಳು ಮನ್ಸಲ್ಲಿ ಇರೋ ಹಾಗೆ ಇದ್ರಲ್ಲಿ ತಪ್ಪು ತಪ್ಪಾಗೆ ಇದೆ. ನೀನ್ ಬೇಜಾರು ಮಾಡ್ಕೋಬೇಡ ಚಿನ್ನ, ನಾನು ಸರಿ ಮಾಡ್ತೀನಿ. ಏಯ್ ಭಾಗ್ಯಲಕ್ಷ್ಮಿ, ನಿನ್ನ ಕೊಂದು ಬಿಡ್ತೀನಿ. ಇದ್ರಲ್ಲಿರೋದು ರವಿ, ಅದಕ್ಕೆ ನಿನಗಿಂತ ಇದ್ರೆ ನಾನೇ ಚೆನ್ನಾಗಿ ನೋಡ್ಕೋತೀನಿ. ಹ ಸುಮ್ನೆ ಮಾತಾಡ್ಬೇಡ. ಲಕ್ಷ್ಮಿ